हेलो हाय एल्रिगू नमस्कार वेलकम बैक टू ओनी ओम कुकिंग चैनल ना निम्म वनिता इवत्तिन स्पेशल रेसिपी बंदो एग मसाला करी माड़ता इदिनी सो बेकागो इंग्रेडिएंट्स नोड़ण ಒಂದು ದೊಡ್ಡ ಸೈಜ್ ಆನಿಯನ್ನೇ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಎಸ್ಲಷ್ಟು ಕರಿಬೇವು ಒಂದು 3 4 ಟೊಮೊಟೊ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಒಂದು 6-7 ಹಸಿಮೆಣಸಿನಕಾಯಿನ ಹಚ್ಚಿಟ್ಕೊಂಡಿದ್ದೀನಿ 8 ಮೊಟ್ಟೆ ತಗೊಂಡಿದ್ದೀನಿ ಎಣ್ಣೆ ಅರಿಶಿನ ಪುಡಿ ಅಚ್ಚಕಾರದ ಪುಡಿ ಗರಂ ಮಸಾಲೆ ಸಾಸಿವೆ ಮತ್ತು ಜೀರಿಗೆ ಒಗ್ಗರಣೆಗೆ ಉಪ್ಪು ಮತ್ತು ಧನಿಯಾ ಪೌಡರ್ ಸೊ ಈಗ ಹೇಗೆ ಮಾಡೋದು ಅಂತ ನೋಡೋಣ ನೀವು ಇದಕ್ಕೆ ಹುಣಸೆಹಣ್ಣು ರಸ ಕೂಡ ಹಾಕೋಬೋದು ಬಟ್ ನಾನು ಇಲ್ಲಿ ಹಾಕೋತಾ ಇಲ್ಲ ನೋಡಿ ಈ ರೀತಿಯಾಗಿ ನೈಫಲ್ಲಿ ಸ್ವಲ್ಪ ಕಟ್ ಮಾಡ್ಕೊಂತಾ ಇದ್ದೀನಿ ತುಂಬ ಕಟ್ ಮಾಡೋದು ಬೇಡ ಸ್ವಲ್ಪ ಸೀಳಿದ್ರೆ ಸಾಕಾಗುತ್ತೆ ಮಸಾಲೆ ಎಲ್ಲ ಇಡ್ಕೊಳ್ಳಿ ಅನ್ನೋ ಕಾರಣಕ್ಕೆ ಇಲ್ಲ ನೀವು ಎರಡು ಈ ರೀತಿ ಒಪ್ಪು ಕೂಡ ಮಾಡ್ಕೋಬೋದು ಫುಲ್ಲು ಬಟ್ ಈ ಥರ ಆದರೆ ಮಿಡಲ್ ಭಂಡಾರ ಎಲ್ಲ ಮಿಕ್ಸ್ ಆಗೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಒಂದೇ ಒಂದು ಸೀಳು ಹಾಕ್ಕೊಂಡ್ರೆ ಸಾಕಾಗುತ್ತೆ ಸೊ ಇವಾಗ ಒಂದು ಬಾಣಲೆಯಲ್ಲಿ ಒಂದು 4-5 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊತಾ ಇದ್ದೀನಿ ತದನಂತರ ಆನಿಯನ್ನ ಹಾಕಿ ಕಲರ್ ಬದಲಾಗೋವರೆಗೂ ಇದನ್ನು ಬೇಯಿಸಬೇಕಾಗುತ್ತೆ ಈ ರೀತಿಯ ಕಲರ್ ಬದಲಾದ ನಂತರ ಶುಂಠಿ ಗಾರ್ಲಿಕ್ ಪೇಸ್ಟಿಗೆ ಹಾಕ್ತಿದ್ದೀನಿ ಇದು ಆಪ್ಷನಲ್ಲು ಬೇಕಂದರೆ ನೀವು ಯೂಸ್ ಮಾಡಿ ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಈ ಆನಿಯನ್ನು ಟೊಮೊಟೊನೆಲ್ಲ ನೀವು ಗ್ರೇವಿ ಮಾಡ್ಕೊಂಡು ಕೂಡ ಹಾಕೋಬೋದು ಮಿಕ್ಸಿ ಅಂದರೆ ಫುಲ್ ಮಿಕ್ಸಿ ಇದರಲ್ಲಿ ಮಾಡಿಕೊಂಡು ಬಟ್ ನಾನು ಹಂಗೆ ಹಾಕ್ತಿದ್ದೀನಿ ಹಂಗೆ ಸಿಕ್ಕರೆ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ನೀವು ಒಂದು ವೇಳೆ ರುಬ್ಕೊಂಡು ಹಾಕೋದಿದ್ರೆ ಕೂಡ ಇದೇ ಸೇಮ್ ಪ್ರೊಸೆಸ್ ಮಾಡ್ಬೋದು ಸೊ ಈಗ ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ತದನಂತರ ಟೊಮೊಟೊ ಕೂಡ ಯೂಸ್ ಮಾಡ್ತಿದ್ದೀನಿ ನಿಮಗೆ ಸಾಂಬಾರ್ಗೆ ಎಷ್ಟು ಬೇಕಾಗುತ್ತೆ ಅಥವಾ ಕರಿಗೆ ಎಷ್ಟು ನಾರ್ಮಲಾಗಿ ಯೂಸ್ ಮಾಡ್ತೀರಾ ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ ಹುಳಿ ಇಲ್ಲಾಂದರೆ ನೀವು ಟ್ಯಾಮರಿನ್ ಜ್ಯೂಸ್ ಕೂಡ ಯೂಸ್ ಮಾಡ್ಬೋದು ಈಗ ಸ್ವಲ್ಪ ಟರ್ಮರಿಕ್ ಪೌಡರ್ ಮಿಕ್ಸ್ ಮಾಡಿ ಟೊಮೊಟೊ ಒಂದು ಹಾಫ್ ಬೇಯೋವರೆಗೂ ಬೇಯಿಡೋಣ ಈ ರೀತಿ ಬೆಂದ ನಂತರ ಉಪ್ಪು ಸೇರಿಸೋಣ ರುಚಿಗೆ ತಕ್ಕಷ್ಟು ಉಪ್ಪು ಮಿಕ್ಸ್ ಮಾಡಿ ಎಣ್ಣೆ ಎಲ್ಲ ಮೇಲೆ ತೇಲೋವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ನೋಡಿ ಈ ಥರ ಬೇಯ್ತಿರಬೇಕಾದ್ರೆ ಕರಿಬೇವು ಸೊಪ್ಪು ಆ್ಯಡ್ ಮಾಡೋಣ ಈ ರೀತಿ ಟೊಮೊಟೊ ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು ಸೊ ಇವಾಗ ಎಲ್ಲ ಮಸಾಲೆನೂ ಆ್ಯಡ್ ಮಾಡ್ತಾ ಇದ್ದೀನಿ ಖಾರದ ಪುಡಿ ಗರಂ ಮಸಾಲ ಮತ್ತು ಧನಿಯಾ ಪುಡಿ ನಿಮಗೆ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡ್ಕೊಳ್ಳಿ ನಾನು ಎಲ್ಲ 1/2 ಟೀಸ್ಪೂನ್ ಆ್ಯಡ್ ಮಾಡಿದ್ದೀನಿ ಸೊ ಇದೆಲ್ಲ ಮಿಕ್ಸ್ ಮಾಡಿಕೊಂಡು ಮಸಾಲೆ ಕೂಡ ಎಣ್ಣೆ ಬಿಡೋವರೆಗೂ ಬೇಯಿಸಬೇಕಾಗುತ್ತೆ ಸೊ ಇದು ಒಂದು 3-4 ನಿಮಿಷ ತೊಗೊಳುತ್ತೆ ಎಣ್ಣೆ ಮೇಲೆ ತೇಲೋವರೆಗೂ ಬಿಡೋಣ ನೋಡಿ ಈ ರೀತಿ ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ ಸೊ ಈಗ ಬೇಕಾದಷ್ಟು ನೀರು ಆ್ಯಡ್ ಮಾಡ್ತಿದ್ದೀನಿ ನಿಮಗೆ ಯಾವ ರೀತಿ ಕನ್ಸಿಸ್ಟೆನ್ಸಿ ಬೇಕೋ ಆ ರೀತಿ ಆ್ಯಡ್ ಮಾಡ್ಕೊಳ್ಳಿ ನಾನಿಲ್ಲಿ ಎಗ್ನ ಫ್ರೈ ಮಾಡ್ತಾ ಇಲ್ಲ ನೀವು ಒಂದು ವೇಳೆ ಫ್ರೈ ಮಾಡೋಂಗಿದ್ರೆ ಫಸ್ಟೇ ಫ್ರೈ ಮಾಡ್ಕೊಂಡು ಹಾಕ್ಕೊಳ್ಳಿ ಫ್ರೈ ಮಾಡಿದ್ರೆ ಅದು ಹೊರಗಡೆ ಎಗ್ ಲೇಯರ್ ಒಂದು ರಬ್ಬರ್ ಥರ ಕ್ರಿಯೇಟ್ ಆಗುತ್ತೆ ಅದು ನನಗೆ ಇಷ್ಟ ಇಲ್ಲ ಸೊ ಹಂಗಾಗಿ ನಾನು ಎಗ್ ಫ್ರೈ ಮಾಡ್ತಾ ಇಲ್ಲ ಹಾಗೆ ಡೈರೆಕ್ಟಾಗಿ ಬೇಯಿಸಿದ್ದು ಯೂಸ್ ಮಾಡ್ತಿದ್ದೀನಿ ಸೊ ನೀರು ಚೆನ್ನಾಗಿ ಕುದ್ದಾದಮೇಲೆ ನೋಡಿ ಈ ರೀತಿ ಮೊಟ್ಟೆ ಸೇರಿಸಿ ಮಿಕ್ಸ್ ಮಾಡೋಣ ಈ ಮೊಟ್ಟೆ ಸೇರಿಸಿದಾದಮೇಲೆ ಒಂದು 3-4 ನಿಮಿಷ ನಿಧಾನ ಉರಿಲಿ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಸೊ ಇದನ್ನೆಲ್ಲ ಮಿಕ್ಸ್ ಮಾಡಿ ಚೆನ್ನಾಗಿ ಒಂದು 3-4 ನಿಮಿಷ ಮುಚ್ಚಿಟ್ಟು ಬೇಯಿಸೋಣ ಸೊ ನೋಡಿ ಚೆನ್ನಾಗಿ ಬೆಂದಿದೆ ಇವಾಗ ಒಂದು 3-4 ನಿಮಿಷ ಆದಮೇಲೆ ಅಷ್ಟೇ ಸಿಂಪಲಾಗಿ ಎಗ್ ಕರಿ ರೆಡಿ ಆಯಿತು ಸೊ ಚಪಾತಿ ರೋಟಿ ಅಥವಾ ಕುಲ್ಚ ನೀವು ರೈಸ್ ಜೊತೆ ಕೂಡ ತಿನ್ಬೋದು ಸೊ ತುಂಬ ಈಸಿ ರೆಸಿಪಿ ಖಂಡಿತ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಖಂಡಿತ ಟ್ರೈ ಮಾಡಿ ತಿಳಿಸಿ ನನಗೂ ಹೇಗೆ ಬಂತು ಅಂತ ಇನ್ನೂ ನಾನು ನೆಕ್ಸ್ಟ್ ಅಪ್ಡೇಟ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕೂಡ ಕ್ಲಿಕ್ ಮಾಡಿ ಸೊ ಇಷ್ಟೇ ನೋಡಿ ಸಿಂಪಲ್ ಎಗ್ ಮಸಾಲ ಕರಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಮೀ ಥ್ಯಾಂಕ್ ಯು ಫಾರ್ ಆಲ್